ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9:16 ಇವತ್ತು 22nd September 2023 ಫ್ರೈಡೇ ಶುಕ್ರವಾರ ಮಹಾಸಂಚಿಕೆಯ ನಂಬರು 2529 ಇದರಲ್ಲಿ ವಿಚಾರ ವಿಹಾರ ವಿನಿಮಯ ಈ ಹೆಡ್ಡಲ್ಲಿ ಖುಷಿ ಖುಷಿ ಬಗ್ಗೆ ನಾವು ಆಗಲೇ 3 ಆಯಿತು. 4 ವಿಭಾಗಕ್ಕೆ ಬಿಲಹರಿ ಒಂದು ಸಿಗ್ನೇಚರ್ ಟ್ಯೂನು. ಅದರಲ್ಲಿ ಯಾವುದೋ ಒಂದು ಕೃತಿ ಅದರಲ್ಲೇ ಸುಮ್ಮನೆ ನನಗೊಂದು ನಮ್ಮ ಮೈಸೂರು ವಾಸ್ತವಾಚಾರ್ಯರದ ಶ್ರೀ ಚಾಮುಂಡೇಶ್ವರಿ ಒಂಚೂರು, ಯಾಕೆಂದರೆ 1.5-2 ಒಂದು ಸಿಗ್ನೇಚರ್ ಟ್ಯೂನು, ಅದಕ್ಕೆ ಒಂದು ಯಾವುದೋ ಒಂದು ಸ್ಮರಣೆ. ಈ ಸ್ಮರಣೆಯಿಂದ ಬಿಲಹರಿ ಅಂದರೆ ಅರ್ಥ ನಮಗೆ ಖುಷಿ ಬರೀ ಸರ್ಫೇಸಲ್ಲಿರಬಾರ್ದು, ಆಂತರಿಕವಾಗಿ ಆ ಬಿಲ ಅಲ್ಲಿಂದ ಮೂಲಾಧಾರದಿಂದ ನಾವು ಆನಂದ ಅನ್ನೋದು ಸರ್ಫೇಸ್ ಲೆವೆಲಲ್ಲಿ ಇದ್ದರೆ ಏನಾಗುತ್ತೆ, ಸರ್ಫೇಸ್ ಲೆಹೊಟ್ಟೋಗುತ್ತೆ. ಅದು ಇಂಟರ್ಫೇಸ್ ಆಗಬೇಕು ಅನ್ನೋದೇ. ಅದಕ್ಕೆ ಏನು ಇಂಗ್ರೀಡಿಯೆಂಟು ಅನ್ನೋದನ್ನ ಖುಷಿಗೆ ಕೆಲವು ಕಾರಣಗಳನ್ನು ಸೈಕಿಯಾಟ್ರಿಸ್ಟು ಫಿಸಿಷಿಯನ್ಸು ಇವನ್ನು ಇಲ್ಲಿ ಮುಂದೆ ಬರೋದು ಆಧ್ಯಾತ್ಮದ ಕೆಲವು ಗುರುಗಳನ್ನು ಅವರ ಆಮೇಲೆ ಆಧ್ಯಾತ್ಮದ ಎಲ್ಲ ಧರ್ಮದ ಅಧ್ಯಾತ್ಮ ಇಲ್ಲಿ ಒಂದು ಯಾವುದೋ ಒಂದು ನಾನು ಇಂಥ ಧರ್ಮ ಅಂತೇಳಿ ಎಲ್ಲ ಧರ್ಮದಲ್ಲೂ ಅದನ್ನೆಲ್ಲ ತಗೊಂಡು ಆಮೇಲೆ ಅಲ್ಲಿದ್ದ ವಿಜ್ಞಾನಿಗಳು ಮತ್ತು ಸೈಕಿಯಾಟ್ರಿಸ್ಟು ಫಿಸಿಷಿಯನ್ಸು ಎಲ್ಲ ಧರ್ಮದವರು ಇದ್ದಾರೆ ಈ ಇದನ್ನು ಕಂಡುಹಿಡಿಯುವಾಗ. ಆ ಧರ್ಮ ಯಾಕೆಂದರೆ ಮನುಷ್ಯನ ಮಾನವೀಯ ಧರ್ಮ ಖುಷಿ ಅನ್ನೋದು ಎಲ್ಲ ಮನುಷ್ಯರಿಗೂ ಇಡೀ ವರ್ಲ್ಡಲ್ಲಿ ಹಿಂದೇನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರಬೇಕಾದ್ದೆ. ಅದಕ್ಕೇನು ಅಂತ ಯೋಚನೆ ಮಾಡಿರ್ತಕ್ಕಂಥ ಈ ಒಂದು ಖುಷಿಯ ಅನ್ನೋದು ಒಂದು SSY ಅಂತ ಹೇಳಿ ಸಹಜ ಸ್ಥಿತಿ ಯೋಗ. ಅದು ಇರಲೇಬೇಕು, ಆದರೆ ಇರಬೇಕು ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಮಾಡಬೇಕಾದ ದುಡಿಮೆಯ ನಂಬಿ ಬದುಕು ಭಾಳ ಇಂಪಾರ್ಟೆಂಟ್. ನಾವು ಯಾವುದೋ ಒಂದು ಕೆಲಸ ಪಾಲಿಗೆ ಬಂದಿದ್ದು ಪಂಚಾಮೃತ, ನಮ್ಮ ಪಾಲಿಗೆ ಯಾವ ಕೆಲಸ ಬಂದಿರುತ್ತೋ ಅದರ ಮೇಲೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಆ ಕೆಲಸ ಯಾವುದೂ ಕೀಳಲ್ಲ, ಯಾವುದೂ ಮೇಲಲ್ಲ, ಎಲ್ಲವೂ ಅದರದೇ ಆದ ಅದಕ್ಕೆ ಇರತಕ್ಕಂಥ ಒಂದು ಯೋಗ, ಅದಕ್ಕೆ ಇರತಕ್ಕಂಥ ಒಂದು ಇದು ದೈವತ್ವ. ನಿಜವಾ ನಾವು ಡಿವಿನಿಟಿ ಇನ್ ದಿ ವರ್ಕ್, ಅದಕ್ಕೆ ವರ್ಕ್ ಈಸ್ ವರ್ಷಿಪ್. ಅದನ್ನು ಮಾಡು ಅನ್ನೋದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಸಂತೋಷ ಅನ್ನೋದಿದೆಯಲ್ಲ ಈ ಖುಷಿ, ಇದು ಒಂದು ಪಯಣ. ಎಸ್, ಇಟ್ಸ್ ಆನ್ಗೋಯಿಂಗ್, ಇದು ಎಲ್ಲೂ ಇದಕ್ಕೆ ಸ್ಟಾಪ್ ಇಲ್ಲವೇ ಇಲ್ಲ. ಇದು ಒಂದು ಗುರಿ ಇಟ್ಕೊಂಡಿರ್ತೀವಿ, ಬಟ್ ಗುರಿ ಒಂದು ಗುರಿ ತಲುಪಿದ್ರೆ ಅವತ್ತಿಗವತ್ತು. ಈಗ ಯಾವುದೋ ಒಂದು ಆಹಾರ ಪದಾರ್ಥ ಇತ್ತು, ಒಳ್ಳೆ ಸುಮ್ಮನೆ ಉದಾಹರಣೆಗೆ ಒಂದು ಒಳ್ಳೆ ತಟ್ಟೆ ಇಡ್ಲಿ, ಅವರೆಕಾಳು ಇಡ್ಲಿ, ಅದಕ್ಕೆ ಯಾವುದೋ ಒಂದು ಒಳ್ಳೆ ಖಾದ್ಯ ವಸ್ತು ಮಾಡಿರ್ತಾರೆ, ಅದು ತಿಂತೀವಿ ಇವತ್ತಿಗೆ ಸರಿ. ಅದು ತಿರ್ಗಾ ಅದು ನಾಳೆನೂ ಅದೇ ಆದರೆ
ವೆರೈಟಿ ಕೇಳುತ್ತೆ. ಇವತ್ತಿನ ಗುರಿ ಅದು, ನಾಳೆ ಇನ್ನೊಂದಿರಲಿ. ಇದು ಡೇ ಟು ಡೇ ಲೈಫ್ನ ಇದೆಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಹೇಗೆ ಅಂದರೆ, ಎಲ್ಲ ಕಂಡೆನ್ಸ್ ಮಾಡಿ 60-70 ಪೇಜಲ್ಲಿ ಒಂದು ಕಡೆ ಸೇರಿಸ್ಕೊಂಡು ಈ ಒಂದು ಪ್ಯಾರಾಮೀಟ್ರ್ ಒಂದು ಫ್ರೇಮ್ವರ್ಕನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಮಗೆ ಗುರಿನ ಸಾಧಿಸ್ಬೇಕು ಅನ್ನೋದೇ ಒಂದು ಗುರಿ ಅಷ್ಟೇ. ಗುರಿ ಮುಟ್ಟಕ್ಕಾಗಲ್ಲ, ಗುರಿ ಸಾಧಿಸ್ಬೇಕು ಅನ್ನೋದು. ಆದ್ದರಿಂದ ಆಗ ಸಂತೋಷ ಸಿಗುತ್ತದೆ ಹೊರತು ಏನನ್ನೂ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಎಸ್, ವಾಟ್ ಡು ಯು? ಇವಾಗ ನೋಡಿ, ಉದಾಹರಣೆಗೆ ಚಂದ್ರಯಾನ 3 ಹೋದವು, ತಕ್ಷಣ ನೆಕ್ಸ್ಟು ಆದಿತ್ಯ ಹೋಯಿತು. ಆಮೇಲೆ ಅಲ್ಲಿ ಫೇಲ್ಯೂರು, ಕೆಲವು ಅಂದ್ಕೊಂಡ ಹಾಗೆ ಎಷ್ಟೋ ಆಗಲ್ಲ, ಅಲ್ಲಿಗೆ ಬಿಟ್ಬಿಡ್ತೀವ ನಾವು. ಮತ್ತೆ ಆನ್ಗೋಯಿಂಗ್ ಚಂದ್ರಯಾನ 2 ಫೇಲ್ ಆಯಿತು, ಬಿಟ್ಬಿಟ್ರಾ? ಅದರಿಂದ ಪ್ರತಿಯೊಂದನ್ನು ಕೂಡ ನಾವು ಆಗ ಟ್ರೈ ಮರಳಿ ಯತ್ನವ ಮಾಡು, ಮರಳಿ ಯತ್ನ. ಆ ಯತ್ನ ಇದೆಯಲ್ಲ, ಅದೇ ಪ್ರಯತ್ನ. ಯತ್ನ ಮತ್ತು ಪ್ರಯತ್ನ, ಈ ಯತ್ನ ಪ್ರಯತ್ನಗಳಲ್ಲಿ ಸಂತೋಷ ಅಂದುಕೊಂಡು ಮಾಡಬೇಕಷ್ಟೆ. ಆಮೇಲೆ ತಿಂಗಳಿಡೀ ಕೆಲಸ ಮಾಡಿದ್ರಿಗೆ ತಿಂಗಳ ಕೊನೆಗೆ ಒಂದು 1,00,000 ಕೈಗೆ ಬಂದು ಸಂತೋಷ ಪಡುವ ಬದಲು, ಮಾಡುವ ಕೆಲಸವನ್ನೇ ಸಂತೋಷವಾಗಿ ಮಾಡಿದರೆ ಇಡೀ ತಿಂಗಳು ಸಂತೋಷವಾಗಿರ್ಬೋದು. ಈಗ ನಾವು ಯಾವುದೋ ಒಂದು ಪ್ರೊಫೆಷನಲ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಗೌರ್ಮೆಂಟ್ IAS IPS ಯಾವುದೇ ಹೈಯೆಸ್ಟ್ ನಾವು CEO ಆಫ್ ದಿ ದೊಡ್ಡ ಕಂಪ್ನಿ, ಅವನು ಎಷ್ಟೋ ತಿಂಗಳಿಗೆ 5 ಕೊಡ್ತಾರೆ ಒಬ್ಬರಿಗೆ ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ಕೊನೆ ತಿಂಗಳಲ್ಲಿ ನಮ್ಮ ಅಕೌಂಟ್ಗೆ ಅದನ್ನು ನೋಡ್ಕೊಂಡು ಮಾಡಬಾರ್ದು. ಪ್ರತಿ ಸೆಕೆಂಡು ಕೂಡ ನ್ಯಾನೋ ಸೆಕೆಂಡು ಅದು ಬಂದೇ ಬರುತ್ತೆ. ನಮ್ಮ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡು ಅಲ್ಲಿ ಸಂತೋಷ ಪಟ್ಟರೆ ಇಡೀ ಕಣಕಣಗಳಲ್ಲಿ ಸಂತೋಷ ಖುಷಿ ಇರುತ್ತೆ ಅನ್ನೋದು ಅದನ್ನೇ ಹೇಳಿರೋದು. ಆದ್ದರಿಂದ ಸಂತೋಷವನ್ನು ಹುಡುಕಬೇಡಿ, ಅದು ತಾನಾಗೇ ನೆಲೆಸಲು ಬಿಡಿ, ಚಿಗುರಲು ಬಿಡಿ, ಮೊಳಕೆ ಒಡೆಯಲು ಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಯಾವುದೋ ಒಂದು ಗಿಡ ಫಸ್ಟ್ ಕ್ಲಾಸ್ ಬೇರೆ ದೇಶದಿಂದ ತರ್ತೀವಿ, ಇಲ್ಲಿ ಬೆಳೆಯಲ್ಲ ಅಂತ, ಅದಕ್ಕೆ ಸಂಬಂಧಪಟ್ಟದನ್ನು ಹಾಕಿದ್ರೆ, ಅದಕ್ಕೆ ತಕ್ಕ ಕೃಷಿ ಮಾಡಿದ್ರೆ ಅದು ಒಂಚೂರು ಚಿಗುರದೇ ಇಟ್ಟಿದೆ, ಹೂ ಕಡ್ಡಿ ಹಾಕಿದ್ದೆ ಆಗಲೇ ನೋಡಿ ಒಂಚೂರು ಚಿಗುರ್ತು, ಎಷ್ಟು ಖುಷಿ ಪಡ್ತೀವಿ ನಾವು. ಆಮೇಲೆ ಇನ್ನೊಂದು ನಾಲ್ಕೆಲೆ ಬಂತು, ಡೇ ಬೈ ಡೇ ಅದು ನೋಡಿ, ಆಮೇಲೆ ಅದರಲ್ಲಿ ದೊಡ್ಡ ಮರ ಆಗುತ್ತೆ, ಆಮೇಲೆ ಅದರ ಏನು ಫಲವೋ ಸಿಗುತ್ತೆ. ನಂತರ ಇನ್ನೊಂದನ್ನು ನಾವು ಅದಕ್ಕೊಂದು ಎಷ್ಟು ಅದಕ್ಕೊಂದು ಏಜ್ ಇರುತ್ತೆ, ಆ ಕಡ್ಡಿ ತಗೊಂಡು ಇನ್ನೊಂದು ಕಡೆ. ಅಂದರೆ ಈ ಖುಷಿ ಅನ್ನೋದು ನಮ್ಮ ಒಬ್ಬರೇ ಮಾಡೋಕ್ಕಾಗಲ್ಲ, 10-6 ದಿನಕ್ಕೆ ಖುಷಿಪಟ್ಟರೆ ಸಮಾಜ ಖುಷಿಯಾಗಿದ್ದರೆ ನಾವು ಖುಷಿ ಪಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇದು ಒಳಮರ್ಮ ತಿಳಿ ಹೇಳಯ್ಯ ಅಂತ. ಒಳಮರ್ಮ ಆಯಿತು ಅದನ್ನ, ಇದಕ್ಕೆಲ್ಲ ತುಂಬ ಇರೋದನ್ನು ಟೋಟಲ್ನ ಹೇಳ್ತಾನೆ. ಆಮೇಲೆ ಹಿಂದಿನ ಸಾಲ ತೀರಿಸಲೆಂದೇ ನಾವೆಲ್ಲ ಮಾಡ್ತಾ ಇರೋದು. ಏನಂದರೆ ನಾವು ಹೇಳ್ತೀವಲ್ಲ, ನಮ್ಮ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ವೋ, ಯಾಕೆ ನಮಗೆ ಕೆಲಸ ಆಗುತ್ತೆ, ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ನೋಡಿ, ಅವ್ರು ಏನೂ ಮಾಡಿಲ್ಲ ಏನು ಖುಷಿಯಾಗಿದ್ದಾರೆ ಅಂತೀವಿ ನಾವು. ಇನ್ನು ಕೆಲವರು ಎಷ್ಟು ಪಾಪ ಕಷ್ಟ, ಹಗಲು ರಾತ್ರಿ ಕಷ್ಟಪಡ್ತಾರೆ, ಜೀವಮಾನವೆಲ್ಲ ಇದೆ ಆಗುತ್ತೆ. ಅದಕ್ಕೆ ಕಾರಣನ ಕಂಡುಹಿಡಿದಿದ್ದಾರೆ, ಎಲ್ಲ ಅಲ್ಲಿ ನಮ್ಮ ತಪ್ಪಾಗಿರುತ್ತೆ. ಏನು ಕಾರಣ, ತಪ್ಪು ಮಾಡಿದ್ದಾಗಿದೆ ಅದರಿಂದಾಗಿಯೇ ಒದ್ದಾಡುವಂತಾಗಿದೆ ಅನ್ನೋ ಆಲೋಚನೆಯೇ ಬೇಡ. ನಾವೇನು ಮಾಡ್ತೀವಿ, ತಪ್ಪಾಗೋಗಿರುತ್ತೆ, ಅದು ಮಾಡಿದೆ ನಾನು, ಹಾಗೆ ಮಾಡಿದೆ. ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅಲ್ಲಿ ಒಬ್ಬ ಏನೋ ಒಂದು ತಪ್ಪು ಮಾಡಿಬಿಡ್ತಾನೆ ಒಂದು ಕ್ಯಾರೆಕ್ಟರು, ಅದು ಊರಿನವ್ರಿಗೆಲ್ಲ ಅದು ಆ ತಪ್ಪು ಅಂತ ಗೊತ್ತಾಗಿರುತ್ತೆ. ಊರಿನವ್ರಿಗೆಲ್ಲ ನಾನು ಹೀಗೆ ಮಾಡಿಬಿಟ್ಟೆ ಅಂತ ಹೇಳಿದ್ರೆ, ಅಪ್ಪ ಪುಣ್ಯಾತ್ಮ ನೀನು ಸಾಕು, ನೀನು ಮಾಡಿದ್ದು ತಪ್ಪು ಸಾಕು. ಹಾಗೇ ನನ್ನಲ್ಲ, ನಾನು ಅದನ್ನ ಹೇಳ್ಕೊಳ್ದೆ ಇದ್ರೆ ನಾಲ್ಕು ಜನಕ್ಕೆ ನನಗೆ ಮನಸ್ಸಿಗೆ ಸಮಾಧಾನ, ಅದರಿಂದ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ. ಇವನ್ನೆಲ್ಲೋ ಒಳಗಡೆ ಒಂದು ಏನೋ ತಪ್ಪು ಯಾವುದೋ ಒಂದು ಕೆಲಸ ಮಾಡಿಬಿಟ್ಟಿರ್ತಾನೆ, ಅದು ಊರಿಗೆಲ್ಲ ನಾನು ಮಾಡ್ಕೊಂಡೆ ಅಂತ ಹೇಳೋದು ಬೇಡ, ಯಾಕಾದ್ರೂ ಇವನಿಗೆ ತಪ್ಪು ಅಂತ ಹೇಳೋದು ಅನ್ನಿಸ್ಬಿಡುತ್ತೆ. ಅಂದರೆ ಇದರಲ್ಲಿ ಒಂದು ಮರ್ಮ ಏನು ಅಂದರೆ, ತಪ್ಪಾಗಿ ಹೋಗುತ್ತೆ ಅದನ್ನೇ ನಾವು ಕೆದಿರ್ತಾ ಇದು ಹೇಳ್ತಾರೆ, ಹುಲಿ ಗಾಯ ಮಾಡ್ಕೊಂಡಾಗೆ. ಒಂಚೂರು ವಿಚಾರದಲ್ಲಿ ಇಲ್ಲೊಂದು ಕಲೆ ಆಗಿರುತ್ತೆ. ನಾವು ಇದನ್ನು ತೊಟ್ಟು ಹೂ ಹೂ ಯಾರೋ ಹೇಳ್ತಾರೆ, ಇದು ಹುಣ್ಣಮ್ಮ ಯಾವಾಗಲ್ಲ ಇದಕ್ಕೊಂದು ಸ್ಕಿನ್ ಗ್ರಾಫ್ಟಿಂಗ್ ಆಗಿಬಿಡ್ಬೇಕು ಅಂತ. ಒಂದು ಅದು ಗೊತ್ತಾಗಲ್ಲ, ಹೋ ನಾವೇ ಒಂದು ಚಾಕು ತೊಗೊಂಡು ಇಲ್ಲು ಇದು ಹಾಕ್ಕೊಂಡು ಇದಕ್ಕೆ ಮುಚ್ಚಕ್ಕೆ ಹೋಗ್ತೀವಿ. ಸೊ ಇದು ದೊಡ್ಡದಾಗುತ್ತೆ, ಈಗ ಮೈಯೆಲ್ಲ ಗಾಯಕ್ಕೆ ಹುಲಿ ಗಾಯ ಮಾಡಿಕೊಂಡೆ. ಹೀಗೆ ಈ ಮನಸ್ಸು ಅಷ್ಟೇ ಖುಷಿಯಾಗಿರೋದಕ್ಕೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಅವರ್ ಪ್ರಯಾಣ, ನಮ್ಮ ಈ ಟ್ರಾವೆಲಲ್ಲಿ ಜೀವನದ ಪಯಣದಲ್ಲಿ ಇವೆಲ್ಲ ಇದ್ದದ್ದೇ. ಆದ್ದರಿಂದ ತಾನಾಗಿಯೇ ಬಂದು ತಪ್ಪು ಮಾಡಿದ್ದಾಗಿದೆ ಅದರಿಂದಾಗಿ ಒದ್ದಾಡುವಂತಾಗಿದೆ ಅನ್ನುವ ಆಲೋಚನೆಯೇ ಬೇಡ. ಆಮೇಲೆ ಸಾಲ ಮಾಡಿದ್ದಾಗಿದೆ, ಇದೊಂದು ಬಹಳ ಸಾಲ ಈ ಪ್ರಪಂಚದಲ್ಲಿ. ಅದಕ್ಕೆ ಸುಮ್ಮನೆ ಕೆಲಸ ಕ್ಯಾ ಸಾಲ ಅಂತಾರೆ ಮಾತಾಡುವಾಗ, ಅಂದರೆ ಅರ್ಥ ಇಲ್ಲಿ ಬೇರೆ. ಕ್ಯಾ ಸಾಲ ಅಂದರೆ ನನಗೆಲ್ಲೋ ಹೇಳಬೇಕು, ಸಾಲ ಅಂದರೆ ಬಾಮೈದಾನಕ್ಕೆ ಸಾಲ ಅಂತಾರೆ ಅಂತ ಇದರ ಭಾಷೆಯಲ್ಲಿ. ಬಟ್ ಇಡೀ ಪ್ರಪಂಚ ಯಾರೂ ಸಾಲ ಮಾಡದೆ ಇಲ್ಲವೇ ಇಲ್ಲ,
ಒಬ್ಬರ ಮೇ ಈಗ ಉದಾಹರಣೆಗೆ ದೊಡ್ಡ ಅಣ್ಣ ಅಂತ ಅಮೆರಿಕಾ ಅಷ್ಟು ಇಂಥವುಗಳನ್ನು ಕರೆ ಅವ್ರಿಗೆ ಯಾವುದೋ ಒಂದು ಸೆಲ್ಫ್ ಸಫಿಷಿಯೆಂಟ್ ಆಗಿರೋಕ್ಕಾಗಲ್ಲ ಅವರ ಜನಜೀವನದಲ್ಲಿ ಅವರ ನೆಲದಲ್ಲಿ ಕೆಲವು ಬೆಳೆಯಕ್ಕಾಗಲ್ಲ. ಈಗ ಗ್ಲೋಬಲ್ ಬೇರೆ ನಮ್ಮ ಇಂಡಿಯಾ ಅಲ್ಲ ಯಾವುದೋ ನಾವು ಡೌನ್ ಟ್ರಾಡನ್ ಏನೋ ಪಾಪ ಒಂದು ತುಂಬ ಅಲ್ಲಿ ಏನೋ ಒಂದು ಸಿಗುತ್ತೆ ಪ್ರಕೃತಿ ಹಾಗೆ ಮಾಡಿರುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಆ ಪದಾರ್ಥಕ್ಕೋಸ್ಕರ. ಸೊ ಅದರಿಂದ ಎವ್ರಿಬಡಿ ಈಸ್ ನೋಬಡಿ ಈಸ್ ಇಂಡಿಪೆಂಡೆಂಟ್ ಎವ್ರಿಬಡಿ ಈಸ್ ಇಂಟರ್ ಡಿಪೆಂಡೆಂಟ್ ಓನ್ಲಿ ಇಂಡಿಪೆಂಡೆಂಟ್ ಈಸ್ ಪ್ರಕೃತಿ. ಪ್ರಕೃತಿ ದಯಪಾಲಿಸೋದನ್ನು ನಾವು ಹಂಚ್ಕೊಂಡು ತಿನ್ನಬೇಕು. ಅದರಿಂದ ಸಾಲ ಮಾಡಿದ್ದಕ್ಕಾಗಿ ಕೊರಗುತ್ತಾ ಕೂರುವುದರಲ್ಲಿ ಅರ್ಥವೇ ಇಲ್ಲ. ಈಗ ಯಾರನ್ನೇ ಕೇಳಲಿ ನಮ್ಗೆ ಗೊತ್ತಿದ್ದೇ ಇರಲಿಲ್ಲಪ್ಪ ನಮಗಂತೂ ಇತ್ತೀಚೆಗೆ EMI ಯಾವ್ದು ನೋಡಲಿ EMI ನಾ ಏನು ದೊಡ್ಡವ್ರು ಏ ನಾನು EMIಲಿ ಕೊಂಡ್ಕೊಂಡೆ ಅಂತಾರೆ ನಾ ಇದ್ಯಾವುದಪ್ಪ EMI ನಮಗಿನ್ನೂ ಗೊತ್ತಿಲ್ಲ ನಿಮ್ಗೆ ಇನ್ನೂ ಅದರ ಎಕ್ಸ್ಪೆನ್ಷನ್ ಕರೆಕ್ಟ್ ನಮ್ಗೆ ಅಷ್ಟೇ ಗೊತ್ತಿರೋದು EMIನ ನೀವು ತೊಗೊಂಡೆ 2 ಲಕ್ಷದ ತೊಗೊಂಡೆ ಸ್ಕೂಟರ್ ಬೈಕ್ ತೊಗೊಂಡೆ ಏ ಏನಿಲ್ಲ ಮೊದಲು ತಿಂಗಳಿಗೆ 2.5 ಸಾವಿರ ಇಟ್ಕೋತಾರೆ ಅಷ್ಟೇ ಅಂದ್ಬಿಡ್ತಾರೆ ಅದು 10 ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಅದರ ಬ್ಯಾಲ್ ನೋಡಿ ಇದರಿಂದ ಎಕಾನಮಿ ಬೆಳೀತಾ ಇರೋದು. ಪ್ರತಿ ಬ್ಯಾಂಕು ಕೂಡ ಕರೆದು ಕೊಡ್ತಾರೆ ನಾವೀಗ ನೋಡಿದ್ದೀವಿ ಅದಕ್ಕೆ ಎಷ್ಟು ದುಡ್ಡು ಮುಂಚೆ ಡೆಪಾಸಿಟ್ಸ್ ಒದ್ದಾಡೋ ನಾನು ಬ್ಯಾಂಕಲ್ಲಿ ಇದ್ದವನು ಡೆಪಾಸಿಟ್ ಬಂದರೆ ಅವ್ರಿಗೇನು ಮರ್ಯಾದೆ ಈ ಕಾಲದಲ್ಲಿ ಆಗಿಲ್ಲ ಈಗ ಸಾಲ ತೊಗೊಳ್ಳೋರಿಗೆ ಮರ್ಯಾದೆ. ಆಮೇಲೆ ಈ ಸಾಲನ ನಾವು ಇದಕ್ಕೆ ಏನು ಮಾಡ್ತೀವಿ ಗೊತ್ತು ಅವ್ರಿಗೆ ಯಾವುದೋ ಒಂದು ಸ್ಟೇಜ್ನಲ್ಲಿ ಎಲ್ಲ ಸಾಲ ತೊಗೊಂಡಿರೋನೇ ಮೆಜಾರಿಟಿ ಇರೋದ್ರಿಂದ ಅದನ್ನು ಮಾಫಿ ಮಾಡಿ ಅಂತಾರೆ ಮೊದಲು ಇಂಟ್ರೆಸ್ಟ್ ಮಾಫಿ ಮಾಡ್ತಾರೆ ಆಮೇಲೆ 500 ಕಂತು ಕಟ್ಟಬೇಕಾದ್ರೆ 56 ಕಟ್ಟಿ ಅಂತಾರೆ. ಸೊ ಅಷ್ಟು ಯಾರದ್ದು ಸಿ ದುಡಿಮೆ ಫಲ ಹೇಗೆ ಹಂಚಿಕೆ ಆಗುತ್ತೆ ದೀಸ್ ಆರ್ ಆಲ್ ದಿ ಎಲ್ ನೆಕ್ಸ್ಟ್ ಒಂದು ಸ್ಟೇಜಿಗೆ ತಂದು ಈ ಖುಷಿಗೆ ಎಕಾನಮಿಸ್ಟನ್ನು ಸೇರಿಸ್ಕೋತಾರೆ. ಬರೀ ನಾವಿಷ್ಟು ನೋಡಿ ಒಂದು ಪ್ರಪಂಚದ ಒಂದು ವಿದ್ಯಮಾನಗಳಿಗೆ ಗ್ಲೋಬಲ್ ಇಷ್ಟೇ ಹೇಳಿಬಿಟ್ರೆ ಯಾರೂ ಕೇಳೋದಿಲ್ಲ. ಅದಕ್ಕೆ ಖುಷಿಗೆ ಎಷ್ಟೊಂದು ಇಂಗ್ರೀಡಿಯೆಂಟ್ ಇದೆ ನೋಡೋಕ್ಕೆ ಎರಡು ಮಹಾಪ್ರಾಣ ಖುಷಿ ಬಟ್ ಖುಷಿ ಹಿಂದಿನದಲ್ಲಿ ಋಷಿಯಾಗಿರಬೇಕು ಅವನು ಎಷ್ಟು ತಪಸ್ಸು ಮಾಡಬೇಕು ಎಷ್ಟೆಲ್ಲ ವರ್ಷ ಆ ತಪಸ್ಸನ್ನ ಇಲ್ಲಿ ಹೇಳ್ತಾ ಇರೋದು ತಪ್ಪು ಮಾಡಿದ್ದಾಗಿದೆ ಅದರಿಂದಾಗಿಯೇ ಒದ್ದಾಡುವಂತಾಗಿದೆ ಅನ್ನೋ ಆಲೋಚನೆಯೇ ಬೇಡ. ಸಾಲ ಮಾಡಿದ್ದಾಗಿದೆ ತೀರಿಸಲೇಬೇಕು ನಿಜ ಆದರೆ ಸಾಲ ಮಾಡಿದ್ದಕ್ಕಾಗಿ ಕೊರಗುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ. ಸಾಲ ತೊಗೊಂಡ್ಬಿಟ್ಟು ಯಾವುದೋ ಒಂದು ಇಂಡಸ್ಟ್ರಿಸ್ಟ್ ಮಾಡಿ ಅಂತೇಳ್ಬಿಟ್ಟು ಗೆಸ್ಟೇಷನ್ ಪಿರಿಯಡು 5 ಇಯರ್ಸು ಅವ್ರಿಗೆ ಯಾವುದೂ ಕೊಟ್ಟಿರೋದಿಲ್ಲ ಇದೆಲ್ಲ ಇಂಟ್ರೆಸ್ಟ್ ಬೇಡ ನೀವು ಮೊದಲು ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಕೊಡ್ತಾರೆ ಇಂಪ್ರೂವ್ಮೆಂಟ್ಗೆ. ಸೊ ಹೇಗಿದ್ರು ತೊಗೊಂಡು ಕೊಟ್ಟವನು ಕೊಡಂಗಿ ಇಸ್ಕೊಂಡವ್ನು ನೀರ್ಬದ್ರ ಅಂತ ಒಂದು ಗಾದೆ ಹೇಳಿ ಎಷ್ಟೋ ಸಂದರ್ಭದಲ್ಲಿ ಇದಕ್ಕೆ ಸಾಲ ಅಂತ ಯಾಕೆ ಹೇಳ್ಬೇಕು ಅದಕ್ಕೆ ಸುಮ್ಮನೆ ಕೊಡ್ಬೋದು ಮುಫತ್ತಾಗಿ ದಾನ ಅನ್ನೋ ಕೊಡೋ ಬದಲು ಸಾಲ ಗೊತ್ತಾಗುತ್ತೆ. ಆಮೇಲೆ ಒಂದು ಸ್ಟೇಜ್ ಆದಮೇಲೆ ರೈಟ್ ಆಫ್ ನೋಡಿ ಎಷ್ಟೊಂದು ರೈಟ್ ಆಫ್ ಮಾಡಿಸ್ಕೋತಾ ಇದ್ದೀವಿ. ಸೊ ಅದನ್ನು ನೋಡೋಣ ಇಲ್ಲಿ ಅದು ಸಾಲ ಮಾಡಿದ್ದ ಕೊರಗುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಏಕೆಂದರೆ ಅದನ್ನು ನೀವು ಬದಲಾಯಿಸಲಾರಿರಿ. ಈಗ ನಾವು ಸಾಲ ತೊಗೊಂಬಿಟ್ಟಿದ್ವಿ ಎಷ್ಟೋ ಕೋಟಿ ರೂಪಾಯಿ ನಂಗೆ ಗೊತ್ತು ಅದು ತೀರ್ಸೋಕ್ಕಾಗಲ್ಲ ಅಂತ ಸುಮ್ಮನೆ ಅಯ್ಯೋ ತೊಗೊಂಬಿಟ್ಟೆ ಅನ್ನೋ ಬದಲು ಕೊನೆಗೆ ಎಷ್ಟೋ ಸಂದರ್ಭಗಳಲ್ಲಿ ರೀಹ್ಯಾಬಿಲಿಟೇಷನ್ ಅಂತ ಮತ್ತೆ ಓಹೋ ಬಂದು ಯಾರೋ ಟೆಕ್ನಿಕಲ್ ಟೀಮ್ ಅಂತ ಬರುತ್ತೆ ಬಂದು ಇಲ್ಲೆಲ್ಲೋ ಒಂದು ಟೆಕ್ನಿಕಲ್ ಮಿಸ್ಟೇಕ್ ಇದೆ ಇದಕ್ಕೆ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನು 5 ವರ್ಷದಲ್ಲಿ ಅವರು ದೇ ಕ್ಯಾನ್ ಸ್ಟ್ಯಾಂಡ್ ಅಪ್ ಸ್ಟಾರ್ಟಪ್ ಕಂಪನೀಸ್ ಅಂತ ಸ್ಟಾರ್ಟಪ್ ಕಂಪ್ನೀಸಿಗೆ ಕೊಡ್ತಾರೆ. ಇದರ ಇಂಡಸ್ಟ್ರಿ ಬೆಳೆಯೋದೇ ಇಲ್ಲ. ನಾನು ಇದ್ರ ಮೇಲೆ ಯಾವ ರೀತಿಯಾದ ಇದನ್ನು ಮಾಡ್ತಾ ಇಲ್ಲ ನಿಜ ಬೆಳೆ ಪ್ರಪಂಚದ ಎಕಾನಮಿ ಬೆಳಬೇಕು ಬಟ್ ಅದನ್ನು ನಾವು ಹೇಗೆ ಫಾಲೋಅಪ್ ಮಾಡ್ತಾ ಇದ್ದೀವಿ ಆ ಕೆಲಸ ಕಾರ್ಯಕ್ಷಮತೆ ಸರಿಯೋಗಿದೆಯಾ ಟೆಕ್ನಿಕಲ್ ನೋವ್ ಸರಿ ಇದೆಯಾ ವೇರ್ ದೇರ್ ಇಸ್ ಎ ಲ್ಯಾಗ್ ಎಲ್ಲಿದೆ ಅದರ ಒಂದು ಅಡಚಣೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ಆದ್ದರಿಂದ ಸಾಲ ತೀರಿಸುವ ಬಗ್ಗೆ ಚಿಂತಿಸಿ ಬೇಗ ತೀರಿಸುವ ಕುರಿತು ಯೋಚಿಸಬೇಕು. ಸುಮ್ಮನೆ ಆಯ್ತಲ್ಲಪ್ಪ ಸಾಲ ಅಂದ್ಕೊಂಡು ಕೂತಿದ್ರೆ ಎಲ್ಲ ಸಾಲ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು ಹಿಂದೆ ಇಲ್ಲ ಬಾಯಿ ತುಂಬ ಮಾತು ಮನೆ ತುಂಬ ಮಕ್ಕಳು ಮೈ ತುಂಬ ಸಾಲ ಅಂತ. ಸೊ ಸಾಲ ಮಾಡಿದಾಗ ಆಮೇಲೆ ಇದಕ್ಕೆ ಯಾರು ಕಾರಣ ನೆಕ್ಸ್ಟು ನಮ್ಮ ದುಃಖಕ್ಕೆ ಹೊರಗಿನ ಸಂಗತಿಗಳೇ ಕಾರಣ ಹಿರಿಯ ಮಗನಾಗಿ ಹುಟ್ಟಿದ್ದು ಎಲ್ಲ ಸತಿ ಏನೇನೇನೇನು ವಿಚಾರ ಬರುತ್ತೆ ಅಂತೀರ ಅಯ್ಯೋ ಅದಕ್ಕೆ ಹಿಂದೆನೇ ಒಂದು ಗಾದೆ ಹೇಳೋರು ಯಾವಾಗಲೂ ಹಿರಿಯ ಮಗ ಆಗಬೇಡ ಹಿಂದಿನ ಕದ ಆಗಬೇಡ ಅಂತ. ಯಾಕೆಂದರೆ ಎಲ್ಲರೂ ಕೂಡ ಒದ್ಕೊಂಡು ಹೋಗ್ತಾ ಇರ್ತಾರೆ ನಾವು ಮುಂದಿನ ಕದ ಮುಂದಿನ ಬಾಗಿಲು ಉಪಯೋಗಿಸೋಕ್ಕಿಂತ ಎಲ್ಲ ಕಡೆಯಲ್ಲೂ ಹಿಂದಿನ ಬಾಗಿಲು ಉಪಯೋಗಿಸೋದೆ ಜಾಸ್ತಿ. ಹೀಗೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಂದೆ ಒಳಗೆ ಬಂದುಬಿಡ್ತೀವಿ ಅಷ್ಟೇ. ಇದೆಲ್ಲ ಒಳಗಿನ ಕೆಲಸಗಳು ಅಂದರೆ ನಿತ್ಯ ಜೀವನದಲ್ಲಿ ಮನಸ್ಸಿಗೆ ನಾವು ಹಾಕ್ಕೊಳ್ಳೋದಿದೆಯಲ್ಲ ಕೆಟ್ಟ ಯೋಚನೆಗಳು ಕೆಟ್ಟ ಚಿಂತನೆಗಳು ಅದರಿಂದ ಏನಾಗುತ್ತೆ ಕೆಲಸ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ.
ಆಗ ಖುಷಿ ಕಣ್ಮೆ. ಖುಷಿಗೆ ಮೊದಲೇ ಎತ್ಕೋತಾ ಮೊದಲನೇ ನಾನು ಬಹಳ ಖುಷಿ ಖುಷಿಯಾಗಿದ್ದೀನಿ ಇದ್ದೀವೋ, ಆ ಖುಷಿ ಹಿಂದಿನ ವಿಚಾರನ ಮನೋವಿಶ್ಲೇಷಕರು ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ನಮ್ಮ ದುಃಖಕ್ಕೆ ಹೊರಗಿನ ಸಂಗತಿಗಳೇ ಕಾರಣ ಅಂದರೆ, ನಾವು ಯಾವಾಗಲೂ ಬ್ಲೇಮಿಂಗ್, ಯು ಆರ್ ಜಸ್ಟ್ ಪಾಸಿಂಗ್ ದಿ ಬಕ್, ನಾನೇನು ಮಾಡಿಲ್ಲ, ಎಲ್ಲ ನೋಡಿ ಅವ್ರು ಮಾಡಿದ್ದು, ಇವರಿಂದ ನಾನು ಕೆಟ್ಟುಬಿಟ್ಟೆ, ಇವರು ನನಗೆ ಈ ಥರ ಐಡಿಯಾ ಕೊಟ್ಟರು, ಚೆನ್ನಾಗಿದ್ದರೆ ನಾನೇ ಮಾಡಿದೆ ಅನ್ನೋದು. ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಅಂತ ಪಾಪ ತಿಳುವಳಿಕೆ ಹೇಳಿದ್ರೆ ತುಂಬ ಬೆಳೀತಾರೆ. ಅಕಸ್ಮಾತ್ ಇವನ ಅವಿವೇಕದಿಂದ, ನನ್ನ ಅವಿವೇಕದಿಂದ ನಾನು ಅದನ್ನು ಕೆಡಿಸ್ಕೊಂಡ್ರೆ, ನಾವು ನೋಡಿ ನಾನು ಇರತಕ್ಕ ತಂಟೆಗೋ ಹೋಗಬಾರ್ದು ಅಂದ್ಕೊಂಡಿದ್ದೆ, ಸೊ ಆ್ಯಂಡ್ ಸೊ ಹೇಳಿದ್ರು, ಇದು ನನ್ನ ಜೀವನನೇ ಹೇಳಾಗೋಯ್ತು. ಆದ್ದರಿಂದ ಇದಲ್ಲದೇ ಇನ್ನೊಂದು, ಹಿರೇಮಗನಾಗಿ ಹುಟ್ಟಿದ್ದು, ಬಡತನದಲ್ಲಿ ಹುಟ್ಟಿದ್ದು ಕಷ್ಟಕ್ಕೆ ಕಾರಣ ಅನ್ನುವ ಆಲೋಚನೆಯೇ ಬೇಡ. ಸೀ ನಮ್ಮ ನಾವು ವಿ ಕೆನಾಟ್ ಚೂಸ್ ಅವರ್ ಪೇರೆಂಟ್ಸು. ಎಲ್ಲರೂ ಟಾಟಾ ಬಿರ್ಲಾ ಬಿಲ್ ಗೇಟ್ಸ್ ಬಂದಲೇ ಹುಟ್ಟೋಕ್ಕಾಗುತ್ತೆ, ಬಟ್ ಅವರು ಪಾಪ ಹಾಗೆ ಹುಟ್ಟಿದಾಗ ಅವ್ರದ್ದು ಕತೆ ಓದಿದ್ದೀರಾ ನೀವು? ನಾವು ಓದಿದ್ದೀವ ನಾವು, ಆವಾಗ ಅವರು ಹಾಗೆ ಬಂದಿರ್ತಾರೆ. ನಮಗೀಗ ಏನು ಮಾಡ್ತೀವಿ, ಅವ್ರು ಡೆವಲಪ್ಡ್ ಆಗಿರೋದು ನೋಡಿಬಿಟ್ಟು ಅವ್ರು ಹಂಗಿರಬೇಕು ಅಂತ ಮನುಷ್ಯ ಇದನ್ನು ಯೋಚನೆ ಮಾಡಿದ್ರೆ ಖುಷಿಯಾಗಿರ್ಬೋದು. ಆಗ ಬದಲಾಯಿಸಲಾರದ ಸ್ಥಿತಿ ಬಗ್ಗೆ ಯೋಚಿಸುವುದೇ ತಪ್ಪು. ಕೆಲವು ಸತಿ ವಿ ಕೆನಾಟ್ ಚೇಂಜ್, ಅದು ಅಕ್ಸೆಪ್ಟೆನ್ಸ್ ಅಂತ. ಜೀವನದಲ್ಲಿ ನಾವು ಹೇಗೆ ಬರ್ ಥಿಂಗ್ಸ್ ಟೇಕ್ ಥಿಂಗ್ಸ್ ಆ್ಯಸ್ ಇಟ್ ಕಮ್ಸ್. ಆಮೇಲೆ ಆದ್ದರಿಂದ ಬರೋದೇನಪ್ಪ ಅಂದರೆ ಬರೀ ದುಃಖನೇ, ನೀವು ಹಾಗಿರಿ ಅನ್ನೋದೊಂದೇ ದುಃಖದಿಂದ ಪಾರಾಗುವ ಉಪಯೋಗ. ಅಂದರೆ ನಾವು ಒಂದು ಈ ದುಃಖ ಸುಖ ಇವೆರಡು ಎಗೇನ್ ಖುಷಿ ಜೊತೆಗೆ ಬರುವಂಥದ್ದು. ಇನ್ನೊಂದು ಸಿ ಖುಷಿ ಎರಡೇ ಆದರೂ ಕೂಡ ಅದರಿಂದ ಒಂದು ದೊಡ್ಡ ಮುಂದೆ ಇದು ಎಂಜಿನ್ನು ಖುಷಿ ಅನ್ನೋದು. ನಾವು ಎಂಜಿನ್ ನೋಡ್ಬಿಡ್ತೀವಿ, ಬರೀ ಎಂಜಿನ್ ಇದೆ, ಅದು ಹಿಂದೆ ಎಷ್ಟು ಭೋಗಿಗಳು ಅಟ್ಯಾಚ್ ಆಗಿದೆ ನೋಡೋಣ. ನಾವು ನಿಜವಾದ ಭೋಗಿ ಆದರೆ ಆ ಖುಷಿ ನಮಗೆ ಬರಬೇಕಾದ್ರೆ ಒಂದೊಂದಾಗಿ ಒಂದೊಂದು ಭೋಗಿನೂ ಕೂಡ ಆ ಯಾವ್ಯಾವ ಭೋಗಿ ಯಾವ್ದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಈಗ ಬಿಲ ಹರಿದಾಗಿದೆ ಬಿಲಹರಿಯಲ್ಲಿ, ಇನ್ನು ಮುಂದಿನ ನೋಡ್ಕೊಳ್ಳೋಣ ಅಂತ ಹೇಳಿ ನಮಸ್ಕಾರ.